ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಟನ್ ಫ್ರೈನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ನೋಡೋದಕ್ಕೂ ಮುಂದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಈಗ ಬನ್ನಿ, ಮೊದಲು ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾದ ನಂತರ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಹಚ್ಕೊಂಡಿರೋದು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ವಿಡಿಯೋ ನೋಡಿದ ತಕ್ಷಣ ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾಯಿರಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿರೋ ಒಂದು ಟೊಮೆಟೊನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆಗಿದ ನಂತರ 1/2 kg ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ಫ್ರೈ ಆಗೋಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಟನ್ ಹಸಿ ಸ್ಮೆಲ್ ಹೋಗಬೇಕು ಹಾಗೂ ಮಟನ್ನಲ್ಲಿರೋ ನೀರು ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಫ್ರೈನ ಸೈಡ್ ಡಿಶ್ ಆಗಿ ಅಥವಾ ಸ್ಟಾರ್ಟರಾಗಿ ನಾವು ಮಾಡ್ಕೊಬೋದು ಮನೆಯಲ್ಲಿ ಈಸಿಯಾಗಿ. ಪೂರಿ, ಚಪಾತಿ, ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಈಗ ಫ್ರೈ ಆಗಿದ್ದಾಗಿದೆ. ಫ್ರೈ ಆಗಿದ ನಂತರ 1 tbsp ಧನಿಯ ಪೌಡರ್ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 tbsp ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಬೇಕಾದಷ್ಟು ಆ್ಯಡ್ ಮಾಡ್ಕೊಬೋದು. ಆನಂತರ ಮಟನ್ ಮಸಾಲನ 1 tbsp ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಕೊಟ್ಕೋತೀನಿ. ಮಟನ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನ 1 tbsp ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಏನು ಡಿಫ್ರೆಂಟ್ ಅನ್ಸಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಮಟನ್ ಮುಳುಗುವಷ್ಟು ಮಾತ್ರ ನೀರನ್ನ ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಕಸೂರಿ ಮೆತ್ತೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ನೋಡ್ಕೊಳ್ಳಿ ಎಷ್ಟು kg ಇದೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವೆಷ್ಟು ವಿಷಲ್ ತೊಗೋಬೇಕು ಅಂತ. ನಾನು 5 whistles ತೊಗೋತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ, ಕುಕ್ ಆಗಿದೆ. ಈ ನೀರೆಲ್ಲ ಡ್ರೈ ಆಗಬೇಕು ಅಂದರೆ ಇನ್ನೊಂದು 10 ನಿಮಿಷ ಕುದಿಸ್ಕೊಬೇಕು. ಮತ್ತು ಸ್ಟವ್ನ ಹಚ್ಕೊಂಡಿದ್ದೀನಿ. ಹೋಟೆಲ್ಗಿಂತನೂ ತುಂಬ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿ, ಟ್ರೈ ಮಾಡಿ. ಮಟನ್ ಕೂಡ ಬೆಂದಿದೆ, ಈಗ ಸರ್ವ್ ಮಾಡ್ಕೊಳ್ಳೋಣ. ಮಟನ್ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಅಥವಾ ಬಿರಿಯಾನಿ ತಿಂದು ಬೋರ್ ಆಗಿದ್ದರೆ ಈ ಥರ ಮಟನ್ ಫ್ರೈನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ ತಕ್ಷಣ ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾಯಿರಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.